ಇವತ್ತು ಹಾವೇರಿಯಲ್ಲಿದ್ದೀನಿ. ಹಾವೇರಿಯಲ್ಲಿ ಇಷ್ಟು ಇದುವರೆಗೂ ನೀವು ಹಣ್ಣಿನ ಮೇಳ ನೋಡಿದ್ದೀರಿ, ಉದ್ಯೋಗ ಮೇಳ ನೋಡಿದ್ದೀರಿ, ಫರ್ನಿಚರ್ ಮೇಳ ನೋಡಿದ್ದೀರಿ, ಇಷ್ಟೆಲ್ಲ ಮೇಳಗಳನ್ನು ನೋಡಿದವ್ರಿಗೆ ವಿಶೇಷವಾಗಿ ಹಾವೇರಿಯಲ್ಲಿ ಸೊಪ್ಪಿನ ಮೇಳ ಅಂತ ಒಂದು ನಡೀತಾ ಇದೆ. ಇದು ಇವತ್ತು ಮತ್ತು ನಾಳೆ ಅಂದರೆ ದಿನಾಂಕ 5 ಮತ್ತು 6 ನಡೀತಕ್ಕಂಥ ಸೊಪ್ಪಿನ ಮೇಳ. ಈಗಾಗಲೇ ನೀವು ನೋಡ್ಬೋದು ಈ ಸೊಪ್ಪಿನ ಮೇಳದಲ್ಲಿ ಸಾಕಷ್ಟು ವೆರೈಟಿಯ ಒಂದು ಸೊಪ್ಪುಗಳು ಬಂದಿದೆ. ಈ ಸೊಪ್ಪುಗಳ ಪೈಕಿ ಅಂದರೆ ನ್ಯಾಚುರಲ್ಲಾಗಿ ಎಷ್ಟೊಂದು ಸೊಪ್ಪುಗಳನ್ನು ಬೆಳಿಬೋದು, ಈ ಸೊಪ್ಪುಗಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದನ್ನು ಕೂಡ ಇಲ್ಲಿ ತೋರ್ತಾ ಹೋಗ್ತಾ ಇದ್ದೀವಿ ನಾವು. ಇದ್ರ ಮೂಲಕ ಎಲ್ಲರೂ ಕೂಡ ಕೊಂಡ್ಕೋಬೋದು, ಇದನ್ನು ಮನೆಯಲ್ಲಿ ಬೆಳೆಯೋದಕ್ಕೆ ಆರಾಮಾಗಿ ಸಿಗುತ್ತೆ ನಿಮಗೆ. ಇಲ್ಲಿ ಎಷ್ಟೋ ಜನ ಬಂದಂತು ನಾವು ಅದಕ್ಕೆ ಸೊಪ್ಪುಗಳನ್ನು ಬೆಳಿಬೇಕಾದ್ರೆ ಬೀಜಗಳನ್ನು ಇಲ್ಲೇ ಕೂಡ ಸಿಗುತ್ತೆ ನಿಮಗೆ. ಆ ಬೆಳೀತಕ್ಕಂಥ ಬೀಜಗಳು ಏನು ನಮಗೆ ಖಾಲಿ ಆದರೆ ಮತ್ತೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತಕ್ಕಂತಹ ವ್ಯವಸ್ಥೆ ಕೂಡ ಇದೆ. ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಇಲ್ಲೆಲ್ಲ ನಿಮಗೆ ನೈಸರ್ಗಿಕವಾಗಿ ತೋರಿಸ್ತಾ ಇದೆ ನಾನು. ಇಲ್ಲಿ ಎಷ್ಟೊಂದು ಇದೆ ಅಂದರೆ ಇವೆಲ್ಲ ನೈಸರ್ಗಿಕವಾಗಿ ನಿಮಗೆ ನೆಗಡಿ, ಕೆಮ್ಮು, ಜ್ವರ ಏನೇ ಇರಲಿ ಅದಕ್ಕೂ ಕೂಡ ನೈಸರ್ಗಿಕವಾಗಿ ತಯಾರಾಗಿರ್ತಕ್ಕಂತಹ ಔಷಧಗಳಿದೆ. ಅವ್ರು ನಾನು ಮಾತಾಡ್ತಾ ಹೋಗ್ತೀನಿ ಸರ್. ಯಾವ್ಯಾವ್ದಕ್ಕೆ ಈ ಒಂದು ಔಷಧಿಗಳಿದೆ ನಿಮ್ಮಲ್ಲಿ? ಇದೊಂದು ಟಾರ್ಗೆಟ್ ಅಂತ, ಇದು ಒಂದು ಸುಮಾರು 100 ಗಿಡಮೂಲಿಕೆಯಿಂದ ಮಾಡಿದಂತ ಪ್ರಾಡಕ್ಟ್, ಹುಬ್ಬಳ್ಳಿಯಿಂದ ಬಂದಿರೋದು ನಾವು, ವೇದಗಿರಿ ಫಾರ್ಮಸ್ಯೂಟಿಕಲ್ ಅಂತ. ಇದನ್ನ ಕೇವಲ ಅಂಗೈಯಲ್ಲಿ 1 ಡ್ರಾಪ್ ಹಾಕೊಂಡು ಕೈ ಉಜ್ಜಿ ಸ್ಮೆಲ್ ತಗೊಳ್ಳೋದು, ಕೇವಲ ವಾಸನೆ ತಗೊಳ್ಳೋದ್ರಿಂದ ಶೀತ, ನೆಗಡಿ, ಕೆಮ್ಮು, ಕಫ, ತಲೆನೋವು, ಮೈಗ್ರೇನು, ಡೆಟ್ ಅಲರ್ಜಿ, ಸೈನಸ್ ಪ್ರಾಬ್ಲಮ್ ಕಂಪ್ಲೀಟ್ ರಿಲೀಫ್ ಆಗುತ್ತೆ. ಇದರಿಂದ ಕಂಪ್ಲೀಟ್ ಹೋಗುತ್ತೆ. ಇದು ಕೊರೋನಾ ಟೈಮ್ನಾಗ 1000 ಮಂದಿ ಜೀವ ಉಳಿಸಿದಂಥ ಪ್ರಾಡಕ್ಟು. ಆಮೇಲೆ ಇದೊಂದು ನೋವಿನ ಎಣ್ಣೆ ಇದೆ, ಮೊಣಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಬ್ಯಾಕ್ ಪೇನು, ಜಾಯಿಂಟ್ ಪೇನು ಎಲ್ಲ ಥರ ನೋವು ಹಚ್ಕೊಳ್ಳೋದು. 4F ಬಾಮ್ ಅಂತ ಅದ್ಭುತ ಪ್ರಾಡಕ್ಟ್. ಏನು ಏನೆಲ್ಲ ಒಂದು ನೈಸರ್ಗಿಕವಾಗಿ ತಯಾರಾಗುತ್ತೆ ನಿಮ್ಮ ಒಂದು ಕಂಪ್ನಿ? ಎಲ್ಲ ಆಯುರ್ವೇದಿಕ್ ಗಿಡಮೂಲಿಕೆಯಿಂದ ಉಪಯೋಗಿಸಂಥ, ಗಿಡಮೂಲಿಕೆ ತಯಾರಿಸಂಥ ಎಲ್ಲ ಪ್ರಾಡಕ್ಟ್ಗೂ ನಮ್ಮ ಕಡಿಸಬೇಕು. ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ ಸರ್. ಒಳ್ಳೆಯದು ಇದೆ, ಒಳ್ಳೆ ಪ್ರಾಡಕ್ಟ್, ವೇದಗಿರಿ ಫಾರ್ಮಸ್ಯೂಟಿಕಲ್ ಎಲ್ಲ ಫಾರ್ಮಾ ಕಂಪ್ನಿ. ಓಕೆ. ಈ ರೀತಿ ಒಂದು ನ್ಯಾಚುರಲ್ ಆಗಿ ಸಿಗ್ತಕ್ಕಂತಹ ಎಷ್ಟೇ ಒಂದು ಅಂದರೆ ನೈಸರ್ಗಿಕವಾಗಿ ಬೆಳೆದಂತಹ ಸೊಪ್ಪಾಗಿರ್ಬೋದು, ಏನೋ ಔಷಧ ಉಪಕರಣಗಳಾಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಕಡಿಮೆ ದರದಲ್ಲಿ, ಅದರಲ್ಲೂ ಕೈಗೆಟುಕುವಂಥ ದರದಲ್ಲಿ ಸಿಗುತ್ತೆ. ಅದೇನಾದರೂ ಖಾಲಿ ಆದರೆ ನಿಮಗೆ ಮತ್ತೆ ಎಲ್ಲವೂ ಕೂಡ ಸಿಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಕೂಡ ನೈಸರ್ಗಿಕವಾಗಿ ರೆಡಿಯಾಗಿರ್ತಕ್ಕಂಥದ್ದು ನ್ಯಾಚುರಲ್. ಇದರಲ್ಲಿ ಬೆರಿಕೆ ಕಲಬೆರಿಕೆ ಆಗಲಿ ಆ ಥರದ್ದೇನಿಲ್ಲ. ನೀವು ಬೇರೆ ಬೇರೆ ಕಂಪ್ನಿಗಳಲ್ಲಿ ನೋಡಿದಾಗ ಬ್ರ್ಯಾಂಡ್ ಇರುತ್ತೆ, ಅದೆಲ್ಲ ಇರುತ್ತೆ. ಆದರೆ ಬ್ರ್ಯಾಂಡ್ ಇದ್ದಕ್ಕಾಗಿ ಅದರಲ್ಲಿ ಆ ಎಣ್ಣೆನ ಯಾವ ರೀತಿ ಹಾಕಿರ್ತಾರೋ, ಅದಕ್ಕೆ ಹಾಕ್ತಕ್ಕಂಥ ವಸ್ತುಗಳು ಏನೇನಿರುತ್ತೋ ಅದೆಲ್ಲ ಕಲಬೆರಿಕೆ ಇರ್ಬೋದು. ಇದು ನ್ಯಾಚುರಲ್ ಆಗಿ ಮಾಡ್ತಕ್ಕಂಥದ್ದು, ಆ ರೀತಿ ಇಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ಇಲ್ಲಿ ಬೀಜಗಳಾಗಿರ್ಬೋದು ಎಲ್ಲವೂ ಕೂಡ ಕಾಳು ಕಡಿಗಳು ನೋಡಿ, ಎಲ್ಲ ರೀತಿಯ ಕಾಳು, ಒಂದು ದೇವಧಾನ್ಯ ಅಂತ ಕೊರಲೆ ಅಕ್ಕಿ ಇರ್ಬೋದು, ನವಣಿ, ಈ ರೀತಿ ಎಲ್ಲ ಥರದ ಅಕ್ಕಿಗಳಿದೆ. ಇದನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವ್ರು ನಮ್ಮ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. ಇವಾಗ ಅವರು ಕೂಡ ಒಂದಷ್ಟು ಧಾನ್ಯಗಳನ್ನು ನೋಡ್ತಾ ಇದ್ದಾರೆ, ಏನು ಅನ್ಸೋದನ್ನು ಕೇಳೋಣ ಸರ್. ಇಷ್ಟೊಂದು ಇದು ಹಾವೇರಿಯಲ್ಲಿ ಒಂದು ವಿಶೇಷವಾದಿರ್ತಕ್ಕಂಥ ಒಂದು ಸೊಪ್ಪಿನ ಮೇಳ ಅಂತ ಅಂದ್ಕೋಬೋದು. ಇದನ್ನು ಕೂಡ ಉದ್ಘಾಟಿಸಿ ಇಲ್ಲಿ ನೋಡಿದಾಗ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ, ಇದೆಲ್ಲ ಈಗಿನ ಜನ್ರೇಷನ್ಗೆ ಅಷ್ಟೊಂದು ಗೊತ್ತೇ ಇಲ್ಲ. ಇದ್ರ ಬಗ್ಗೆ ಏನು ಹೆಚ್ಚು? ನಿಜವಾಗಲೂ ಕೂಡ ನಾನು ಆಗಾಗ ಹೇಳ್ತಿರುವಂಥದ್ದು ಏನಂದರೆ, ನಮ್ಮೆಲ್ಲರಿಗೆ ವಾಟ್ಸಪ್ಪು ಪರಿಚಯ ಇದೆ, ಕಾಡಲ್ಲೇ ಬೆಳೆಯುವಂಥ ಸೊಪ್ಪು ಪರಿಚಯ ಇದೆ. ಇಂಥ ಸಂದರ್ಭದಲ್ಲಿ ನಾವು ಕುಂಭಮೇಳ ನೋಡ್ತೀವಿ, ಅನೇಕ ಉದ್ಯೋಗ ಮೇಳಗಳು, ಬೇರೆ ಬೇರೆ ಪುಸ್ತಕ ಮೇಳಗಳು ನೋಡ್ತೀವಿ. ಬಟ್ ಇವತ್ತು ಹಾವೇರಿ ನಗರದಲ್ಲಿ ಸೊಪ್ಪು ಮೇಳ ಇದೆಯಲ್ಲ, ನಿಜವಾಗ್ಲೂ ಕೂಡ ಇದು ಆಗಬೇಕಾಗಿರುವಂಥ ಮೇಳ ಇದೆ. ಇದನ್ನು ಇಲ್ಲಿ ಸೊಪ್ಪು ಮೇಳ ಅಷ್ಟೇ ಅಲ್ಲ, ಸಿರಿಧಾನ್ಯಗಳು ಮೇಳ ಕೂಡ ಇಲ್ಲಿ ಆಯೋಜನ ಮಾಡಿದೆ. ಬರೀ ಪ್ರದರ್ಶನ ಇಷ್ಟೇ ಅಲ್ಲ, ಸೇಲ್ ಮಾರಾಟವೂ ಕೂಡ ಇದೆ. ಅದನ್ನು ಬೆಳೆಸ್ಬೇಕಂಥವ್ರಿಗೆ ಬೀಜಗಳು ಕೂಡ ಇಲ್ಲಿ ಸ್ಟಾಲ್ ಮಾಡಿದ್ದಾರೆ. ಅದನ್ನು ಇದೆ, ನಾವೆಲ್ಲ ಒಳಗಡೆ ಸಸಿ ಸೊಪ್ಪುಗಳ ಒಂದು ನೋಡಿದ್ದೀವಿ. ಸುಮಾರು ಒಂದು ನನಗನ್ಸಿದ ಮಟ್ಟಿಗೆ ಒಂದು 100 ಜಾತಿಯ ಸೊಪ್ಪುಗಳನ್ನು ನಾವು ನೋಡ್ತೀವಿ. ನಮ್ಮ ದೇಶ ಅದಕ್ಕೆ ಹೇಳ್ತಿರುವಂಥದ್ದು, ಗಿಡಮೂಲಿಕೆಗಳಿಂದ ಕೂಡಿರುವಂಥ ದೇಶ ಅಷ್ಟೇ ಅಲ್ಲ, ಆರೋಗ್ಯದತ್ತವಾದಂಥ, ನೈಸರ್ಗಿಕದತ್ತವಾದಂತಹ ಏನು ಪಲ್ಯ ಮೂಲಕವಾಗಿ ಊಟ ಮಾಡುವಂಥ ಸೊಪ್ಪು ಸದಿಗಳನ್ನು ಬೆಳೆಯುವಂಥ ದೇಶವೇ ನಮ್ಮದು ಭಾರತ ದೇಶ. ಇವತ್ತಿನ ಜನರಿಗೆ ಬಿಲ್ಪತ್ರಿ ಯಾವುದೋ, ಬನಿಪತ್ರಿ ಯಾವುದೋ ಗೊತ್ತಿರುತ್ತೆ, ಹಂಗದರಿ ಇವತ್ತು. ನಾನು ಅನೇಕ ಸಂದರ್ಭಗಳು ನೋಡಿದ್ದೀನಿ, ಯುವ ಪೀಳಿಗೆ ಮತ್ತು ಜನಾಂಗಕ್ಕೆ ನಮಗೆ ಪುಸ್ತಕಗಳ ಪರಿಚಯದ ಜೊತೆಯಲ್ಲಿ ಪುಸ್ತಕದಲ್ಲಿ ನಮ್ಮ ಮಾಹಿತಿ ಇರುತ್ತೆ, ಮಾಹಿತಿಗಿಂತ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಡಿಸ್ಪ್ಲೇ ಇದೆಯಲ್ಲ, ಅದನ್ನು ನಾವು ನೋಡ್ಬೋದು. ಇವತ್ತು ನಾವು ಇವತ್ತು ಶ್ರೀಮಠದ ಆವರಣದಲ್ಲಿ ಈ ಸೊಪ್ಪು ಮೇಳ ಮಾಡಿರೋದು ಇದೇ ಫಸ್ಟ್. ಹೌದು, ಬೇರೆ ಬೇರೆ ನಾವು ಮೇಳ ಮಾಡಿದ್ದೀವಿ, ಸೊಪ್ಪುಗಳ ಮೇಳ ಮಾಡಿರುವಂಥದ್ದು ಇದೇ ಫಸ್ಟು. ಸ್ವತಃ ರೈತರು ತಮ್ಮ ಮನೆಯಲ್ಲಿ ತಮ್ಮ ಕೃಷಿಯಲ್ಲಿ ಬೆಳೆದು
ಶ್ರಮಪಟ್ಟು ಸಿರಿಧಾನ್ಯಗಳನ್ನು ತಾವೇ ತಯಾರು ಮಾಡಿ ಸಾರ್ವಜನಿಕರಿಗೆ ಕಡಿಮೆ ರೀತಿಯಲ್ಲಿ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಮಠದ ಹೊಸ ಮಠದ ಆವರಣದಲ್ಲಿ ಇವತ್ತು ಮತ್ತು ನಾಳೆ ಎರಡು ದಿನ ಇದನ್ನು ಪ್ರದರ್ಶನ ಮಾಡಲಾಗಿದೆ. ಹಾಗಾಗಿ ಸಾರ್ವಜನಿಕರು ನಾವು ಸಂತೆ ಮಾರುಕಟ್ಟೆಯಲ್ಲಿ ಹೋದ್ರೂ ನಾಲ್ಕೈದು ಥರ ಸಿಗ್ಬೋದು. ಇವತ್ತು ಎಲ್ಲ ಥರದ್ದು ವೆರೈಟಿ ಆಫ್ ನಮಗೆ ಸೊಪ್ಪುಗಳನ್ನು ಇಲ್ಲಿ ನೋಡೋಕ್ಕೆ ಸಾಧ್ಯವಾಗುತ್ತೆ. ಆ ಸೊಪ್ಪಿನ ಪಲ್ಯ ಹೆಂಗಾಗುತ್ತೆ ಅನ್ನೋದಕ್ಕೂ ಅದಕ್ಕೆ ಅಡಿಗೆ ಕೂಡ ವ್ಯವಸ್ಥೆ ಮಾಡಿದೆ. ಅಂದ್ರೆ ಸವಿಬೇಕಾದಂಥವು ಮಿಲ್ಸ್ ಮಾಡಿದ್ದಾರೆ ಈ ಸೊಪ್ಪಿನ ಪಲ್ಯದ ಮೂಲಕ. ಗುರುಜಿ, ಈಗ ಎಷ್ಟಂದರೆ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪೋಷಕರು ಹೇಳ್ಕೊಡೋದು ಈ ಥರ ಸೊಪ್ಪು ತಿಂದರೆ ಇದು ಈ ಥರ ತಿಂದರೆ ಅಂದರೆ ಈಗಿನ ಜನ್ರೇಷನ್ಗೆ ಎಷ್ಟೋ ಜನ ಪೋಷಕರಿಗೆ ಇಷ್ಟೊಂದು ಈಗ 100ಕ್ಕಿಂತ ಹೆಚ್ಚು ಒಂದು ತಳಿಯ ಸೊಪ್ಪುಗಳು ಬಂದಿದೆ, ಅದರ ಬೀಜಗಳು ಎಲ್ಲವಿದೆ. ಇದನ್ನು ಇದು ಎಷ್ಟು ಉಪಯೋಗ ಆಗುತ್ತೆ ಆ ಪೋಷಕರಿಗೆ ಆಗ್ಬೋದು, ಈಗಿನ ಜನ್ರೇಷನ್ ಮಕ್ಕಳಿಗೆ ತಿಳಿಪಡಿಸೋದಕ್ಕಾಗಿರ್ಬೋದು, ಎಷ್ಟು ಉಪಯೋಗ ಆಗ್ಬೋದು? ನಾವು ಮಾತ್ರದ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಇಲ್ಲ ಕೆಮ್ಮಾದರೆ ಈ ಮಾತ್ರೆ ತೊಗೊಂಡ್ರಿ, ಚೆಲ್ಲೋವಾದರೆ ಈ ಮಾತ್ರೆ ತೊಗೊಂಡ್ರಿ. ಮಾತ್ರೆಗಳು ಈ ಮಾತ್ರೆಗಳ ಬಗ್ಗೆ ಮಾಹಿತಿ ಕೊಡುವಷ್ಟು ಸೊಪ್ಪುಗಳ ಬಗ್ಗೆ ನಾವು ಹೇಳಿಕೊಡಬೇಕಾಗಿರುವಂಥದ್ರಿಂದ ಅವ್ರೇನು ಮಾಡ್ತಾರೆ, ಸಣ್ಣ ಪುಟ್ಟ ಮನೆಯಲ್ಲಿ ವೇಸ್ಟ್ ಜಾಗಿರುತ್ತೆ, ಅಂಥದ್ರಲ್ಲಿ ಸೊಪ್ಪು ಸದಿಗಳನ್ನು ಬೆಳೆಯೋದ್ರ ಮೂಲಕವಾಗಿ ಅದಕ್ಕಿಂತ ಹೆಚ್ಚಿನ ರೀತಿಯಾದಂಥ ನಮಗೆ ನಾವು ಆಸಕ್ತಿ ತೋರಿಸ್ತೀವಿ. ಯಾಕಂದರೆ ಬೇಕೇ ಬೇಕಿದ್ದು, ಇವತ್ತು ಸೊಪ್ಪು ಇರಲಿಲ್ಲ ಅಂತಂದರೆ ನಾವು ಬದುಕಕ್ಕೆ ಆಗೋದು. ಮೊದಲೆಲ್ಲ ಸೊಪ್ಪು ಸದೆಗಳನ್ನು ತಿಂದು ಬದುಕ್ತಿದ್ರು ಜನ, ಆವಾಗೆಲ್ಲ ಕಾಡು ಮಾಡಿ ಅದೇ ಆಶ್ರಯ ಆಗಿದೆ. ಇದು ಹೇಳಿಕೊಡೋದ್ರಿಂದ ಪ್ರಜ್ಞೆ ಬೇಕಾಗುತ್ತೆ. ಯಾಕೆ ಗೊತ್ತಿಲ್ಲ, ಇವತ್ತು ಕೃಷಿ ಪದ್ಧತಿ ಅನ್ನುವಂಥದ್ದು ಜೀವಂತಿಕವಾಗಿ ಉಳಿಸ್ಬೇಕು ಅಂತಂದಾಗ ಇದನ್ನು ಹೇಳಿಕೊಡಲೇಬೇಕಾಗಿದೆ. ಇವತ್ತು ನಾವು ಹೇಳಿಕೊಡಲಿಲ್ಲ ಅಂದರೆ ಮುಂದಿನವ್ರು ಹೇಳಿಕೊಡೋಕೆ ಆಗೋದಿಲ್ಲ. ಹಾಗಾಗಿ ಇದ್ರದ್ದು ಮಾಹಿತಿ ಕೊಡೋದ್ರಿಂದ ಅವ್ರಿಗೆ ಹೌದಲ್ಲ ಅನ್ನೋದೆಲ್ಲದರೂ ಒಂದು ಕಡೆ ತಿಳುವಳಿಕೆ ಬರುತ್ತೆ, ಅವ್ರನ್ನ ಇದನ್ನು ನಾನು ಹಿಂಗೆ ಮಾಡಬೇಕು ಅನ್ನೋಂಥ ಭಾವನೆಯೂ ಕೂಡ ಬರುತ್ತದೆ ಅನ್ನೋದನ್ನು ನಾನು ತಿಳಿಸ್ಕೊಂಡು. ಇಷ್ಟು ಅಂದರೆ ಗುರುಜಿಯವ್ರ ಮಾತು ನಾವು ನೋಡ್ಬೋದು, ಅಂದರೆ ಧಾನ್ಯಗಳಾಗಿರ್ಬೋದು, ಈ ಸೊಪ್ಪಿನ ಇದಾಗಿರ್ಬೋದು, ಆಮೇಲೆ ಬೀಜಗಳು ಎಲ್ಲವೂ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಏನಂತಂದರೆ ಯಾವುದೇ ಕೂಡ ತೊಗೊಂಡಾಗ ಅಯ್ಯೋ ಖಾಲಿ ಆಗ್ಬಿಟ್ರೆ ಮತ್ತೆ ಮುಂದೆ ಯಾವಾಗ ಹುಡ್ಕೋದು, ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಇದೆ. ಏನಂದರೆ ನಿಮಗೆ ಯಾವ ಖಾಲಿ ಆಗುತ್ತೋ ಅವ್ರು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನೀವು ತೆಗೆದುಕೊಳ್ಬೋದು. ಈ ಸೊಪ್ಪಿನ ಒಂದು ಗುಣ ಏನಂದರೆ ನೀವು ಆ ಬೀಜಗಳನ್ನು ಹಾಕಿ ಮನೆಯಲ್ಲಿ ಸಣ್ಣ ಜಾಗದಲ್ಲಿ ಬೆಳೆದ್ರೂ ಕೂಡ ಅದನ್ನು ಜಸ್ಟ್ ನೀವು ಚಿವುಡ್ತಾ ಹೋದರೆ ಮತ್ತೆ ಬೆಳೀತಾ ಹೋಗುತ್ತೆ, ಅದು ನಿರಂತರವಾಗಿರುತ್ತೆ. ನೀವೇ ಕೂಡ ಸ್ವತಃ ಬೀಜಗಳನ್ನು ಕೂಡ ತಯಾರು ಮಾಡ್ಬೋದು ಅದೇ ಸೊಪ್ಪಿನ ಮೂಲಕ ಅನ್ನೋದು ಕೂಡ ಇಲ್ಲಿಯ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಗರದ ಒಂದು ಹಳ್ಳಿಗಳಿಂದ ಬಂದಂಥ ಜನರು ಈ ಒಂದು ಸೊಪ್ಪಿನ ಮೇಳದಲ್ಲಿ ಪಾಲ್ಗೊಂಡು ಇದರ ಒಂದು ತಿಳುವಳಿಕೆಯನ್ನು ತಿಳ್ಕೊಳ್ಬೇಕು, ಇದರ ಒಂದು ಮನವರಿಕೆಯನ್ನು ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಕೂಡ. ಕ್ಯಾಮ್ರಾ ಪರ್ಸನ್ ನಮ್ಮ ಮಲ್ಲೇಶ್ ಕಪ್ಪುಜೋದ, ಕಿರಣ್ ಬಳ್ಳಾರಿ ಮಠ, ಶ್ರೀ ಕರ್ನಾಟಕ, ಹಾವೇರಿ.